हाई हलो नमस्ते फ्रेंड्स, नाइवत नम वल सर्वे नंबर के नम एफ डू लिंक आगदेयो अथवा इलाकोण नोड़बू फ्रेंड्स। नम एफ डू नम वल सर्वे नंबर के लिंक आगदे मात्र नम बड़े परहार हणु नम खाते जमा आगत। अदेर नावत वीडियो नम एफ डू नम बड़े सर्वे नंबर के लिंक आगदेयो अथवा इलावे नम मोबाइल हे चेक बे ತಿಳಿಯೋಣ ಅಂತ ಹೇಳುತ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ। ಈ ವೆಬ್ಸೈಟ್ ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ। ಇಲ್ಲಿ ಸಿಟಿಜನ್ ಲಾಗಿನ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ। ನೋಡಬಹುದು ಇಲ್ಲಿ ಸಿಟಿಜನ್ ಲಾಗಿನ್ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿದ ಮೇಲೆ ನೋಡಬಹುದು ಇಲ್ಲಿ ನಮ್ಮ ಮೊಬೈಲ್ ನಂಬರ್ ಮತ್ತೆ ಪಾಸ್ವರ್ಡ್ ಕೇಳ್ತಾ ಇದೆ। ನಾವು ಮೊದಲನೇದಾಗಿ ನಮ್ಮ ಯೂಸರ್ ಐಡಿ ಅನ್ನು ರಿಜಿಸ್ಟರ್ ಮಾಡುವುದರಿಂದ ಹೊಸದಾಗಿ ಇಲ್ಲಿ ಸಿಟಿಜನ್ ರಿಜಿಸ್ಟ್ರೇಷನ್ ಅಂತ ಕಾಣ್ತಾ ಇದೆ ಫ್ರೆಂಡ್ಸ್। ಇಲ್ಲಿ ಕೆಳಗಡೆ ನೋಡಬಹುದು ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ। ಸೆಲೆಕ್ಟ್ ಮಾಡಿದ ಮೇಲೆ ನೋಡಬಹುದು ಫ್ರೆಂಡ್ಸ್, ಇಲ್ಲಿ ಆಸ್ ನೇಮ್ ಆಸ್ ಪರ್ ಆಧಾರ್ ಆಧಾರ್ ಕಾರ್ಡ್ ನಲ್ಲಿ ಇರುವ ಹಾಗೆ ನಮ್ಮ ಹೆಸರನ್ನು ಮತ್ತೆ ಇಲ್ಲಿ ಕೆಳಗಡೆ ನಮ್ಮ ಆಧಾರ್ ಕಾರ್ಡ್ ಅನ್ನು ಹಾಕಬೇಕಾಗುತ್ತೆ। ಅದೇ ತರ ನೀವು ಕೂಡ ನಿಮ್ಮ ಹೆಸರು ಮತ್ತೆ ಆಧಾರ್ ಕಾರ್ಡ್ ಅನ್ನು ಇಲ್ಲಿ ಹಾಕಿ ಮತ್ತೆ ಇಲ್ಲಿ ಐ ಅಗ್ರಿ ಅಂತ ಇದೆಲ್ಲ ಫ್ರೆಂಡ್ಸ್, ಅದನ್ನು ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡಿ ಕೆಳಗಡೆ ಸಬ್ಮಿಟ್ ಅಂತ ಓಕೆ ಫ್ರೆಂಡ್ಸ್। ನೋಡಬಹುದು ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಇದೆಲ್ಲ ಫ್ರೆಂಡ್ಸ್, ಅದನ್ನು ಕೊಡಬೇಕಾಗುತ್ತೆ। ಕೊಟ್ಟ ಮೇಲೆ ನೋಡಬಹುದು ಫ್ರೆಂಡ್ಸ್, ನಮಗೆ ಇಲ್ಲಿ ನಮ್ಮ ಡೀಟೇಲ್ಸ್ ಕೇಳುತ್ತೆ ಫ್ರೆಂಡ್ಸ್। ಇಲ್ಲಿ ನಮ್ಮ ಮೊಬೈಲ್ ನಂಬರ್ ಹಾಕಿ ಪ್ರೊಸೀಡ್ ಕೊಡಬೇಕಾಗುತ್ತೆ। ಅದೇ ತರ ನೀವು ಕೂಡ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಪ್ರೊಸೀಡ್ ಕೊಡಬೇಕಾಗುತ್ತೆ। ನೋಡಬಹುದು ಇವಾಗ ನಾನು ನಮ್ಮ ಮೊಬೈಲ್ ನಂಬರ್ ಹಾಕಿ ಪ್ರೊಸೀಡ್ ಕೊಡುತ್ತೇನೆ। ಪ್ರೊಸೀಡ್ ಕೊಟ್ಟ ಮೇಲೆ ನೋಡಬಹುದು ಫ್ರೆಂಡ್ಸ್, ನಮ್ಮ ಮೊಬೈಲ್ ಗೆ ಒಂದು OTP ಬರುತ್ತೆ। OTP ನೋಡಬಹುದು, OTP ಬಂತ ಅಂತ ಹೇಳ್ತಾ ಇದೆ, ಇದನ್ನ ಓಕೆ ಕೊಡೋಣ। OTP ಸ್ಕ್ರೀನ್ ಗೆ ಬರುತ್ತೆ ನೋಡಬಹುದು, ಇದರಲ್ಲಿ ನಮ್ಮ OTP ಮೊಬೈಲ್ ನಂಬರ್ ಗೆ ಯಾವ OTP ಬರುತ್ತೆ। OTP ಅನ್ನು ಹಾಕಿ ಸಬ್ಮಿಟ್ ಕೊಟ್ಟ ಮೇಲೆ ನೋಡಬಹುದು ಫ್ರೆಂಡ್ಸ್, ನಮಗೆ ಪಾಸ್ವರ್ಡ್ ಸ್ಕ್ರೀನ್ ಗೆ ಬರುತ್ತೆ। ನಾವು ಪಾಸ್ವರ್ಡ್ ಅನ್ನು ಸೆಟ್ ಮಾಡಬೇಕಾಗುತ್ತೆ, ನೋಡೋಣ ನಾವಿವಾಗ ಓಕೆ ಫ್ರೆಂಡ್ಸ್। ನೋಡಬಹುದು ನಾವು ಪಾಸ್ವರ್ಡ್ ಸೆಟ್ ಮಾಡೋ ಸ್ಕ್ರೀನಿಗೆ ಬಂದಿದ್ದೇವೆ। ಇದರಲ್ಲಿ ನಮ್ಮ ಪಾಸ್ವರ್ಡ್ ಅನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ। ನೀವು ಕೂಡ ನಿಮ್ಮ ಪಾಸ್ವರ್ಡ್ ಅನ್ನು ಸೆಟ್ ಮಾಡಬಹುದು। ನಾನು ಇವಾಗ ನನ್ನ ಪಾಸ್ವರ್ಡ್ ಅನ್ನು ಸೆಟ್ ಮಾಡ್ತಾ ಇದ್ದೇನೆ ಓಕೆ ಫ್ರೆಂಡ್ಸ್। ನಾನು ಪಾಸ್ವರ್ಡ್ ಹಾಕಿ ಕನ್ಫರ್ಮ್ ಕೊಟ್ಟ ಮೇಲೆ ನೋಡಬಹುದು ಫ್ರೆಂಡ್ಸ್, ಫ್ರೂಟ್ ಐಡಿ ನಮ್ಮ ಸಕ್ಸೆಸ್ಫುಲ್ಲಿ ಅಕೌಂಟ್ ಕ್ರಿಯೇಟ್ ಆಗಿದೆ ಫ್ರೆಂಡ್ಸ್। ಓಕೆ ಫ್ರೆಂಡ್ಸ್, ನೋಡಬಹುದು ನಾವಿವಾಗ ಫ್ರೂಟ್ಸ್ ಐಡಿಯ ರಿಜಿಸ್ಟ್ರೇಷನ್ ಮಾಡಿದ ತಕ್ಷಣ ಇಲ್ಲಿ ಮೇಲ್ಗಡೆ ಸಿಟಿಜನ್ ಲಾಗಿನ್ ಅಂತ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್, ನೋಡ್ಬೋದು ಇವಾಗ ಸಿಟಿಜನ್ ಲಾಗಿನ್ ಅಂತಿದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ। ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಮೊಬೈಲ್ ನಂಬರ್ ಮತ್ತು ನಾವು ರಿಜಿಸ್ಟ್ರೇಷನ್ ಮಾಡುವುದರಲ್ಲಿ ನಾವು ಯಾವ ಪಾಸ್ವರ್ಡ್ ಇಟ್ಟಿರ್ತೀವೋ ಆ ಪಾಸ್ವರ್ಡ್ ಹಾಕಿ ಇಲ್ಲಿ ಕ್ಯಾಪ್ಚರ್ ಕೋಡ್ ಹಾಕಿ ಲಾಗಿನ್ ಕೊಡಬೇಕಾಗುತ್ತೆ। ಅದೇ ಥರ ನಾನು ಇವಾಗ ಮೊಬೈಲ್ ನಂಬರ್ ಪಾಸ್ವರ್ಡ್ ಮತ್ತು ಕ್ಯಾಪ್ಚರ್ ಕೋಡ್ ಹಾಕಿ ಲಾಗಿನ್ ಕೊಡ್ತಾ ಇದ್ದೇನೆ ಓಕೆ ಫ್ರೆಂಡ್ಸ್। ನೋಡ್ಬೋದು ಇವಾಗ ನನ್ನ ಫ್ರೂಟ್ಸ್ ಐ ಡಿ ಲಾಗಿನ್ ಆಯಿತು। ಅದರಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಸರ್ಚ್ ಅಂತ ಕಾಣಿಸ್ತಾ ಇದೆ, ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿ ಸರ್ಚ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ। ಸೆಲೆಕ್ಟ್ ಮಾಡಿದ್ಮೇಲೆ ಅದರಲ್ಲಿ ಇಲ್ಲಿ NPCI ಚೆಕ್ ಅಂತಿದೆ ಫ್ರೆಂಡ್ಸ್, ನೋಡ್ಬೋದು NPCI ಚೆಕ್ ಅಂತಿದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ। ಸೆಲೆಕ್ಟ್ ಮಾಡಿದ್ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿ ನಮ್ಮ NPCI ಸ್ಟೇಟಸ್ ಆ್ಯಕ್ಟಿವ್ ಇದೆ। ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇವಾಗ ನಾವು NPCI ಸ್ಟೇಟಸ್ ಆ್ಯಕ್ಟಿವ್ ಇದ್ದ ಮೇಲೆ ಮತ್ತೆ ನೆಕ್ಸ್ಟ್ ನಾವು ಇಲ್ಲಿ ಸರ್ಚ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದರಲ್ಲಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ರಿಜಿಸ್ಟ್ರೇಷನ್ ಸ್ಟೇಟಸ್ ಅಂತಿದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ। ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿ ನಮ್ಮ FIDU ನಮ್ಮಗೆ ಗೊತ್ತಾಗುತ್ತೆ, ಯಾವ FID ನಂಬರ್ ಗೊತ್ತಾಗುತ್ತೆ, ಅದರಲ್ಲಿ ನಮ್ಮ ಹೆಸರು ಮತ್ತು ಯಾವ ಡೇಟಿಗೆ ನಮ್ಮ FID ಆಕ್ಟಿವೇಟ್ ಆಗಿದೆ ಅನ್ನೋದರ ಡೀಟೇಲ್ಸ್ ಬರುತ್ತೆ ಓಕೆ ಫ್ರೆಂಡ್ಸ್। ನೋಡ್ಬೋದು ಇವಾಗ ನಮ್ಮ ಸರ್ವೆ ನಂಬರು ನಮ್ಮ FIDಗೆ ಲಿಂಕ್ ಆಗಿದೆಯೋ ಇಲ್ಲವೋ ತಿಳಿಬೇಕಾದ್ರೆ ಇಲ್ಲಿ ರಿಜಿಸ್ಟ್ರೇಷನ್ ಅಂತಿದೆ ಫ್ರೆಂಡ್ಸ್, ನೋಡಿ ಕಾಣ್ತಾ ಇದೆಯಲ್ಲ, ರಿಜಿಸ್ಟ್ರೇಷನನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ। ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಅಂತಿದೆ, ನೋಡ್ಬೋದು ಆನ್ಲೈನ್ ರಿಜಿಸ್ಟ್ರೇಷನನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಓಕೆ ಫ್ರೆಂಡ್ಸ್। ನೋಡ್ಬೋದು ನಮ್ಮ ಫಾರ್ಮರ್ ಡೀಟೇಲ್ಸ್ ಬರ್ತಾ ಇದೆ, ನಮ್ಮ FID ಮತ್ತು ನಮ್ಮ ಆಧಾರ್ ಕಾರ್ಡ್ ಮತ್ತು ನಮ್ಮ ಹೆಸರು ಮತ್ತು ನಮ್ಮ ಮೊಬೈಲ್ ನಂಬರ್ ಮತ್ತು ನಮ್ಮ ಡಿಸ್ಟಿಕು ಹುಬ್ಳಿ ಮತ್ತು ಇಲ್ಲಿ ಕೆಳಗಡೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ FIDಯ ಲಿಂಕ್ ಯಾವ ಸರ್ವೆ ನಂಬರ್ಗೆ ಆಗಿದೆ ಎನ್ನುವುದರ ಡೀಟೇಲ್ಸ್ ಕೂಡ ಇಲ್ಲಿ ಬರುತ್ತೆ, ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ FIDಯು ನಮ್ಮ ಸರ್ವೆ ನಂಬರ್ ಯಾವ ಹೊಲದ ಸರ್ವೆ ನಂಬರ್ಗೆ ಲಿಂಕ್ ಆಗಿದೆ ಎನ್ನುವುದರ ಮಾಹಿತಿಯನ್ನು ಇಲ್ಲಿ ಪಡಿಬೋದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್। ನೋಡ್ಬೋದು ಇದೇ ಥರ ನೀವು ಕೂಡ ನಿಮ್ಮ FIDಯು ಯಾವ ಹೊಲದ ಸರ್ವೆ ನಂಬರ್ಗೆ ಲಿಂಕ್ ಆಗಿದೆ ಎನ್ನುವುದರ ಮಾಹಿತಿಯನ್ನು ಪಡೆದುಕೊಂಡು ನಿಮ್ಮ ಬೆಳೆ ಪರಿಹಾರದ ಹಣವನ್ನು ನಿಮ್ಮ ಖಾತೆಗೆ ಜಮಾ ಪಡೆದುಕೊಳ್ಳಬಹುದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್। ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ, ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು ಫ್ರೆಂಡ್ಸ್।